ಮೆಟ್ರೋದ ನಂತರ ಬೆಂಗಳೂರಿನಲ್ಲಿ ನಡೆದು ಹೋಯಿತು ಮತ್ತೊಂದು ಅಮಾನವೀಯ ಘಟನೆ. ಐಟಿ ಸಿಟಿಯಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಸ್ಟೋರಿ ಇದು. ವಿಸ್ತಾರ ನ್ಯೂಸ್ನಲ್ಲಿ ಕನ್ನಡಿಗರ ಸಾಕ್ಷಿ ಪ್ರಜ್ಞೆ ಬಡಿದೆಬ್ಬಿಸೋ ಸ್ಟೋರಿ. ನಮ್ಮ ಮೆಟ್ರೋ ಆಯಿತು, ಇದೀಗ ಮಾಲ್ನ ಸರದಿ. ರಾಜ್ಯಕ್ಕೆ ಅನ್ನ ಹಾಕೋ ರೈತನಿಗೆ ಇದೆಂಥ ಅವಮಾನ. ರೀಲ್ಸ್ ಮಾಡೋರಿಗೆ ಎಂಟ್ರಿ ಕೊಡ್ತೀರಿ, ಅನ್ನದಾತರಿಗೆ ಎಂಟ್ರಿ ಇಲ್ವಾ? ಅದು ಕಾರಣ ಏನು? ಪಂಚೆ ಹಾಕಿದ್ರು ಅನ್ನೋ ಕಾರಣ. ಇಡೀ ದೇಶಕ್ಕೆ ದೇವೇಗೌಡರು ಪ್ರಧಾನಿಯಾಗಿದ್ರು, ಪಂಚೆ ಉಟ್ಕೊಂಡು ಹೋಗ್ತಾ ಇದ್ರು, ಹಾಗಂತ ಸದನದ ಒಳಗಡೆ ಬಿಡ್ಲಿಲ್ವಾ? ದೆಹಲಿಗೆ ಒಳಗಡೆ ಬಿಡ್ಲಿಲ್ವಾ ಅವ್ರನ್ನ? ನಾವು ಪ್ರಧಾನಿ ಅಂತ ಒಪ್ಕೊಂಡಿಲ್ವಾ? ಯಾರು ಒಪ್ಕೊಂಡಿಲ್ವಾ? ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಪಂಚೆ ಹಾಕೊಂಡು ಬಂದ್ರು ಅಂತ ಒಳಗಡೆ ಬಿಡೋದಿಲ್ವಂತೆ? ಅದು ನಮ್ಮ ಬೆಂಗಳೂರಿನಲ್ಲಿ. ನಮ್ಮ ಮೆಟ್ರೋದಲ್ಲಿ ಈ ಹಿಂದೆ ಒಂದು ಘಟನೆ ಆಗಿತ್ತು, ಆಗಲೂ ಖಂಡ ತುಂಡವಾಗಿ ಖಂಡಿಸಿದ್ವಿ. ಇಂಥ ಬಿಹೇವಿಯರು, ಈ ಥರದ ಮಾತುಕತೆ, ವೈಖರಿ ನಮ್ಮಲ್ಲಿ ಸಲ್ಲೋದಿಲ್ಲ ಅಂತ. ಅದು ಕರ್ನಾಟಕದಲ್ಲಿ ಸಲ್ಲೋದಿಲ್ಲ, ಬೆಂಗಳೂರಿನಲ್ಲಿ ಸಲ್ಲೋದಿಲ್ಲ ಅಂತ. ಈಗ ಮತ್ತೊಂದು ಅದೇ ಥರದ ಘಟನೆ ಜಿಟಿ ಮಾಲ್ನಲ್ಲಿ ನಡೆದಿರು. ಜಿಟಿ ಮಾಲ್ನಲ್ಲಿ ಪಂಚೆ ತೊಟ್ಟು ರೈತನಿಗೆ ನೋ ಎಂಟ್ರಿ ಅಂತ ಹೇಳಿದಾರಂತೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಜಿಟಿ ಮಾಲ್ ಇದೆ, ಅಲ್ಲಿಗೆ ಪಂಚೆ ತೊಟ್ಕೊಂಡು ಹೋದಂಥ ರೈತನಿಗೆ ಒಳ ಪ್ರವೇಶ ಇಲ್ಲ ಅಂತ ಹೇಳಿದಾರಂತೆ. ತಂದೆಗೆ ಸಿನಿಮಾ ತೋರಿಸೋದಕ್ಕೆ ಜಿಟಿ ಮಾಲ್ಗೆ ಹೋಗಿದ್ರು, ಪೋಷಕರನ್ನ ಜಿಟಿ ಮಾಲ್ಗೆ ಕರ್ಕೊಂಡು ಹೋಗಿದ್ರು. ನಾಗರಾಜ್ ಅಂತ ಬರೀದಾರ, ನಮ್ಮ ಜೊತೆ ಮಾತಾಡ್ತೀನಿ. ಹಾವೇರಿ ರೈತನಿಗೆ ಮಾಲ್ ಸಿಬ್ಬಂದಿಯಿಂದ ಅವಮಾನ ಆಗಿದೆ, ಅಪಮಾನ ಆಗಿದೆ. ಮಾಲ್ ಪ್ರವೇಶ ದ್ವಾರದಲ್ಲಿ ರೈತನನ್ನ ತಡೆದವು ಸಿಬ್ಬಂದಿಗಳು ನಿಲ್ಲಿಸಿದ್ದಾರೆ. ನೀವು ಪಂಚೆ ಇಟ್ಕೊಂಡಿದ್ದೀರಿ, ಬರಬೇಡಿ ಒಳಕೆ ಅಂತ ಹೇಳಿದಾರಂತೆ. ಪಂಚೆ ಹಾಕಿದವರನ್ನ ಮಾಲ್ ಒಳಗಡೆ ಬಿಡೋದಿಲ್ಲ. ಮಾಲ್ನಲ್ಲಿ ಈ ಥರದ ಒಂದು ರೂಲ್ಸ್ ಇದೆಯಂತೆ, ನಮಗಂತೂ ದೇವರನೇ ಗೊತ್ತಿಲ್ಲ. ಪಂಚೆ ಉಟ್ಕೊಂಡವರಿಗೆ ಮಾಲ್ ಒಳಗೆ ಬಿಡೋದಿಲ್ಲ, ಪ್ರವೇಶ ಇಲ್ಲ. ವಿಧಾನಸೌಧದೊಳಗೆ ಬಿಡಬೇಡಿ, ನೀವು ಬಂದು ಕೂತ್ಕೊಳ್ಳಿ ಅಲ್ಲಿ ಗೇಟ್ ಹತ್ರ. ಸಿದ್ದರಾಮಯ್ಯನವರು ಪಂಚೆ ಉಟ್ಕೊಂಡು ಓಡಾಡ್ತಾರೆ, ಬಿಡಬೇಡಿ ಒಳಗಡೆ. ಮಲ್ಲಿಕಾರ್ಜುನ್ ಖರ್ಗೆಯವರು ಪಂಚೆ ಉಟ್ಕೊಂಡು ಓಡಾಡ್ತಾರೆ, ಬಿಡಬೇಡಿ. ಸಂಸತ್ತಿಗೆ ಬಿಡಬೇಡಿ. ದೇವೇಗೌಡರು ರಾಜ್ಯಸಭೆ ಮೆಂಬರ್, ಅವರು ಪಂಚೆ ಉಟ್ಕೊಂಡು ಓಡಾಡ್ತಾರೆ, ರೈತರು ಅವರು, ಬಿಡಬೇಡಿ ಒಳಗಡೆ. ಸಂಸತ್ತಿಗಿಂತ, ವಿಧಾನಸಭೆಗಿಂತ, ವಿಧಾನಸೌಧಕ್ಕಿಂತ ದೊಡ್ಡ ಮಾಲ ನಿಮ್ಮದು? ಆರ್ ಯು ಸೀರಿಯಸ್? ಎಲ್ಲಿದ್ದೀವಿ ನಾವು ನೋಡಿ. ಈ ಸೆಕ್ಯೂರಿಟಿ, ನನಗೆ ಆ ಸೆಕ್ಯೂರಿಟಿ ಬಗ್ಗೆ ನನ್ನ ತಕರಾರಿಲ್ಲ. ಓಕೆ, ಆ ಮನುಷ್ಯನು ಯಾರೋ ಒಂದು 5,000 ಹತ್ತು ಸಾವಿರನೋ ಸಂಬಳಕ್ಕೆ ಅಂತ ಬಂದಿರ್ತಾರೆ. ಅವ್ರು ಹೇಳಿದ್ದೇನು, ಈ ಮಾಲೀಕರು ಹೀಗೆ ಹೇಳಿದ್ದಾರೆ ಅಂತ. ಒಂದು ಸಂಸ್ಥೆಯಲ್ಲಿ, ಅಥವಾ ಒಂದು ಮಾಲ್ನಲ್ಲಿ, ಅಥವಾ ಒಂದು ಕಂಪ್ನಿಯಲ್ಲಿ ಈ ಥರದ ರೂಲ್ಸ್ ಇರುತ್ತೆ. ಆ ರೂಲ್ಸು ಫಾಲೋ ಮಾಡಿಸೋ ಥರ ಮಾಡೋದು ಸೆಕ್ಯೂರಿಟಿಗಳ ಕೆಲಸ, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ಅಲ್ಲಿನ ಆಡಳಿತ ಮಂಡಳಿ ಅವರೇನು ಮಾಡ್ತಾರೆ, ಏನಾಗಿದೆ ನಿನ್ನೆ, ನಮ್ಮ ವಿಡಿಯೋ ಇದೆ ನೋಡ್ಕೊಂಬನ್ನಿ. ನಮ್ಮ ತಂದೆ, ನಾವು ಜಿಟಿ ಮಾಲ್ಗೆ ಸಿಂಹ ನೋಡಕ್ ಬಂದಿದ್ವಿ, 6 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ, ನಾವು ಅಲೋ ಮಾಡಲ್ಲ ಅಂತ. ನೀವು ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ, ಹೇಳಿ ಈಗ ಪಂಚೆ ಹಾಕೊಂಡಿದ್ದೀರ ಬಿಡಲ್ಲ ಅಲ್ಲ, ಅದೇ ವಿಡಿಯೋ ಹೇಳಿ ನೀವು. ಪಂಚೆ ಹಾಕೊಂಡಿರೋರ್ನ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನ ಹೇಳ್ತಾನೆ, ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮ್ಗೆ ರೂಲ್ಸ್ ಇದೆ, ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು. ಮೀಡಿಯಾದವ್ರು ಅಂತಂದ್ರೆ ನೀವೇನಾರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ. ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ? ನಾನು 6 ಗಂಟೆಗೆ ಬಂದಿದ್ದು ಒಳಗಡೆ ಹೋಗ್ತಾ ಇದ್ದೆ, ಬಿಟ್ಟಿಲ್ಲ. ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್ ನಾವು ಅಲೋ ಮಾಡೋಕ್ಕಾಗಲ್ಲ. ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ, ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ, ಯಾವ್ದೇ ಕಾರಣಕ್ಕೂ ಅಲೋ ಮಾಡಲ್ಲ. ಅವ್ರನ್ನ ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತಂದ್ರೆ ಹೇಳಿದ್ರು. ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ, ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ. ಸರ್ ಹೇಳಿ ಸರ್, ನೀವು ಏನಾಯ್ತು ಸರ್ ಬಂದ್ರಲ್ಲ ಮಾಲೀಕ? ಪಂಚೆ ಹಾಕೊಂಡ್ರೆ ಒಳಗೆ ಬಿಡಂಗಿಲ್ಲ ಅಂತಂದ್ರೆ ಬಿಡಂಗಿಲ್ಲ, ಪ್ಯಾಂಟ್ ಹಾಕೊಂಡ್ಬರ್ಬೇಕು, ಇದನ್ನ ಹಾಕೊಂಡ್ಬರ್ಬೇಕು. ಅಂದ್ರೆ ದೂರದಿಂದ ಬಂದವಿ ನಾವು, ಹೆಂಗ್ ಪಂಚೆ ಹಾಕೊಂಡ್ಬರೋದಪ್ಪ? ಇದನ್ನ ಪಂಚೆ ಬಿಟ್ಟು ಬರೋದಕ್ಕಿಂತ ನಾವು ಹಳ್ಳಿ ಮಂದಿ ಅಂದ್ರ ಅವ್ರೆ ಇಲ್ರಿ ನಮಗೆ ಇದಾಕತಿ ಅದಾಕತಿ. ಯಾದಣ್ಣ ಮಾಲ್ ಇದು ಜಿಟಿ ಮಾಲ್ ಅಂತಾರೆ. ನಮ್ ತಂದೆ, ನಾವು ಜಿಟಿ ಮಾಲ್ಗೆ ಸಿಂಹ ನೋಡಕ್ ಬಂದಿದ್ವಿ, 6 ಗಂಟೆಗೆ ಬಂದಿದ್ದೀವಿ. ಒಮ್ಮೆ ಬಹಳ ಬೇಸರ ಆಗುತ್ತೆ ರೀ.
ಅನ್ನದಾತರು ರೈತರು ಅವರು ಒಂದು ವೇಳೆ ರಜಾ ತಗೊಂಬಿಟ್ರೆ ಹಾಲಿಡೇ ತಗೊಂಬಿಟ್ರೆ ಯಾರಿಗೂ ತಿನ್ನೋದಕ್ಕೆ ಕೂಳೆ ಇರೋದಿಲ್ಲ, ಅನ್ನನೇ ಇರೋದಿಲ್ಲ. ಅಂಥವ್ರಿಗೆ ನೀವು ಪಂಚೆ ಬಿಟ್ಕೊಂಡಿದ್ದೀರಿ, ಮೈ ತುಂಬ ಬಟ್ಟೆ ಹಾಕ್ಕೊಂಡಿದ್ದೀರಿ. ಮೈ ತುಂಬ ಬಟ್ಟೆ ಹಾಕೊಂಡು ಬರೋದೇ ಸಮಸ್ಯೆನಾ? ಎಂಥವ್ರು ರೀಲ್ಸ್ ಮಾಡ್ತೀವಿ ಅಂತ ನೀವು ಮೊಬೈಲ್ ತೆಗೀರಿ, ಹಿಂಗಿಂಗ್ ಮಾಡಿ ಒಂದು 4 ಸಲ ಸ್ಕ್ರಾಲ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹೋಗಿ, ಸಾವಿರಾರು ರೀಲ್ಸ್ ಬರ್ತಾವ್ರಿ, ಒಬ್ಬರು ನೆಟ್ಟಿಗೆ ಬಟ್ಟೆ ಹಾಕೊಂಡಿರಲ್ಲ. ಅಂಥವ್ರನ್ನ ಬಿಡ್ತೀರಿ? ಅಂಥವರೆಲ್ಲ ಮಾಲ್ ಒಳಗಡೆ ಹೋಗಿ ಗ್ಯಾರೇನ ಮಾಡ್ತಿರ್ತಾರೆ, ಸಮಸ್ಯೆನೇ ಇಲ್ಲ ನಿಮಗೆ. ಅದೇ ರೈತರು ಯಾರೋ ಪಂಚ ಬಿಡ್ಕೊಂಡು ಬಂದರೆ, ಮೈ ತುಂಬ ಬಟ್ಟೆ ಹಾಕೊಂಬಂದ್ರೆ ಇದು ಸಮಸ್ಯೆನಾ? ಸೀರಿಯಸ್ಲಿ, ನಾಗರಾಜ್ ಅವರು ಇದ್ದಾರೆ, ಫಕೀರಪ್ಪನವರು ಇದ್ದಾರೆ, ರೈತರು ಜೊತೆ ಮಾತಾಡಬೇಕು ನಾನು. ನೀವು ಕರೆ ಮಾಡಿ, ನೀವು ಕರೆ ಮಾಡ್ಬೋದು, ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ನಿಜಕ್ಕೂ ಈ ಥರದೆಲ್ಲ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇದೆ ಅಂತ ಹೇಳಿದಾಗ ಅದೇ ನಮಗೆ ನಾವೇ ಮಾಡ್ಕೊಂಡಂಥ ಅವಮಾನ, ಅದು ನಮಗೆ ನಾವೇ ಮಾಡ್ಕೊಂಡಂಥ ಅಪಮಾನ. ಯಾರೋ ಬ್ರಿಟಿಷರು ಫಾರಿನರ್ ಅಲ್ಲ ಅವನು. ಆ ಜಿ ಟಿ ವರ್ಲ್ಡ್ ಮಾಲು, ಹೆಸರು ವರ್ಲ್ಡ್ ಮಾಲ್ ಇದೆ ಅಂತ ನೀವು ಪಂಚ ಹಾಕೊಂಬರಬಾರ್ದು ಅಂತನಾ? ನಮ್ಮ ಪ್ರಧಾನಿಗಳು ನೋಡಿದ್ರೆ ಯಾವುದ್ಯಾವುದೋ ದೇಶದಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ನಮ್ಮ ಸಂಸ್ಕೃತಿ, ನಮ್ಮ ಬಟ್ಟೆ ಬರೆ, ನಮ್ಮ ಭಾಷೆ ಅಂತೇಳಿ ಭಾಷಣ ಬಿಗಿತಾರೆ, ಭಾಷಣ ಮಾಡ್ತಾರೆ. ನೀವು ನೋಡಿದ್ರೆ ಒಂದಷ್ಟು ಜನ ಹುಳಗಳು ಇಲ್ಲೇ ನಿಂತ್ಕೊಂಡು ನಮ್ಮ ಸಂಸ್ಕೃತಿಗೆ, ನಮ್ಮ ಜನರಿಗೆ, ಅದರಲ್ಲೂ ನಮ್ಮ ರೈತರಿಗೆ ಅವಮಾನ ಮಾಡು, ನಮ್ಮ ರೈತರಿಗೆ ಅಪಮಾನ ಮಾಡು. ಹೇಸಿಗೆ ಅಲ್ವಾ ಇದು? ಹೇಸಿಗೆ ಅಲ್ವಾ ಇದು? ನಾಗರಾಜ್ ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ಮಗ ಅವರು ಪಾಪ ಕರ್ಕೊಂಡು ಬಂದಿದ್ರು ಊರಿನಿಂದ. ಒಂದು ಖುಷಿ ಇರುತ್ತೆ ಬೆಂಗಳೂರು ನೋಡಬೇಕು, ಬೆಂಗಳೂರಿನಲ್ಲಿ ಮಾಲ್ಗಳನ್ನು ತೋರಿಸ್ಬೇಕು ನಮ್ಮ ಅಪ್ಪನಿಗೆ, ನಮ್ಮ ಅಮ್ಮನಿಗೆ, ಖುಷಿ ಪಡಿಸ್ಬೇಕು ಅವರಿಗೆ, ಒಂದು ಒಳ್ಳೆ ಸಿನಿಮಾ ತೋರಿಸ್ಬೇಕು, ಹೀಗೆ ಅಂತ ಹೇಳ್ಕೊಂಡು ಕರ್ಕೊಂಬಂದಿರ್ತಾರೆ. ಈ ಕೆಲವು ನಾಲಾಯಕನರ ಮಕ್ಕಳಿದಾವಲ್ಲ ಇರೋರು, ಇವರು ಈ ಥರದ್ದು ಮಾಡ. ನಾಗರಾಜ್ ಅವ್ರು ಏನಾಯಿತು ಅಂತ ನಿನ್ನೆ ಸರ್? ಅದೇ ನಾವು 6 ಗಂಟೆಗೆ ಕರ್ಕೊಂಡು ಹೋಗಿದ್ದು ಜಿ ಟಿ ಮಾಲ್ ಹತ್ರ, ಸಿನಿಮಾ ತೋರಿಸ್ಬೇಕಂತ ಹೇಳಿ. ನಮ್ಮ ತಂದೆನ ನಮ್ಮ ತಾಯಿನ ಕೆಲಸ ಮಾಡ್ತೀರಾ? ಹಾಂ, ಇಲ್ಲ, ಬೆಂಗಳೂರಲ್ಲೇ ವರ್ಕ್ ಮಾಡೋದು. ನಾ ಬೆಂಗಳೂರಲ್ಲೇ ಇರೋದು 10 ಇಯರ್ಸಿಂದ. ಅದೇ ನಮ್ಮ ತಂದೆ ತಾಯಿ ಬಂದಿದ್ರು ಒಂದು 3-4 ದಿವಸದಿಂದ. ಅದೇ ಅಂದರೆ ಮಾಲಲ್ಲಿ ಸಿನಿಮಾ ತೋರಿಸ್ಬೇಕಂತ ಅಂದರೆ ಅವರು ಹಳ್ಳಿಯಲ್ಲಿ ಅಲ್ಲೆಲ್ಲ ತಾಲೂಕಲ್ಲೆಲ್ಲ ಥಿಯೇಟ್ರಲ್ಲೆಲ್ಲ ನೋಡಿರ್ತಾರೆ. ಬಟ್ ಅದೇ ಇದು ಮಾಲ್ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ಲ, ನೋಡಲಿ ಹೆಂಗಿರುತ್ತೆ ಅನ್ನೋ ಥರ. ನಮಗೆ ಒಂದು ಖುಷಿ, ಅದು ಒಂಥರ ಅವ್ರಿಗೆ ಮಾಲ್ ಒಳಗಡೆ ಮಾಲ್ ಹೆಂಗಿರುತ್ತೆ ಇದೇ ಬೇರೆ ಇರುತ್ತಲ್ಲ, ಅದಕ್ಕೋಸ್ಕರ ತೋರಿಸೋ ಅಂದ್ರೆ ಮಾಲಲ್ಲಿ ಸಿನಿಮಾನ ತೋರಿಸೋಣ ಅಂತೇಳಿ ಬಂದಿದ್ದು 6 ಗಂಟೆ. ಫಸ್ಟ್ ಟೈಮ್ ಮೊದಲು ಯಾವತ್ತು ಬೆಂಗಳೂರಿಗೆ ಬಂದು ಒಮ್ಮೆ ಬಂದಿದ್ರು, ಆಮೇಲೆ ಮತ್ತೆ ಬಂದು ಸೆಕೆಂಡ್ ಟೈಮ್ ಇದು. ಓಕೆ. ಅವಾಗೇನೋ ಅದೇ ಸಿನಿಮಾ ತೋರ್ಸಕ್ಕೆ ಏನೋ ಆಗಿರಲಿಲ್ಲ, ಹಂಗೆ ಬಂದರು, ಕೆಲಸ ಆಯಿತು, ಹೋದರು. ಅದೇ ಈ ಸರಿ ಒಂದು ಸ್ವಲ್ಪ ಸಮಯ ಆಯಿತು, ಹಂಗಾಗಿ ಸಿನಿಮಾ ತೋರಿಸೋಣ ಅಂತೇಳಿ ಕರ್ಕೊಂಡು ಹೋಗಿದ್ದು ಜಿ ಟಿ ಮಾಲ್ ಅಲ್ಲಿ. ಜಿ ಟಿ ಮಾಲ್ ವಿಜಯನಗರ ಪಕ್ಕ ಒಂದು ಜಿ ಟಿ ರೋಡ್, ಹಾಂ, ಮಾಗಡಿ ರೋಡಲ್ಲಿ ಇರೋ ಜಿ ಟಿ ಮಾಲ್, ನಮ್ಮ ಏರಿಯಾಕ್ಕೂ, ನಾನಿರೋ ಏರಿಯಾಕ್ಕೂ ಹತ್ರ ಚೆನ್ನಾಗಿದೆ ಮಾಲ್ ಅಂತ ನಮಗೆ ಖುಷಿ, ಹಂಗಾಗಿ ನಾನು ಕರ್ಕೊಂಡು ಹೋದೆ. ಅದೇ ಎಂಟ್ರಿ ಹೋಗ್ತಿದ್ದಂಗೆ ಅವರು ಎಂಟ್ರೆನ್ಸಲ್ಲಿ ಇರ್ತಾರಲ್ಲ ಸೆಕ್ಯೂರಿಟಿ, ಅವರು ಇಲ್ಲ ಸರ್ ಇವ್ರನ್ನ ಬಿಡಲ್ಲ, ನೀವು ಬೇಕಂದ್ರೆ ಹೋಗಿ, ನಮ್ಮ ತಾಯಿ ಇದ್ರು, ನೀವು ಬೇಕಾದ್ರೆ ಹೋಗಿ. ಆಮ್ಯಾಗೆ ನಾನು ಪ್ಯಾಂಟು ಹಾಕಿದ್ನಲ್ಲ, ನನಗೆ ನೀವು ಬೇಕಾದ್ರೆ ಬಿಡ್ಬೋದು, ಅವ್ರನ್ನ ಬಿಡೋಕ್ಕಾಗಲ್ಲ ನಮ್ಮ ತಂದೆ ಅನ್ನಂದ್ರು. ಯಾಕೆ ಅಂತ ಕೇಳಿಕ ಪಂಚ ಹಾಕೋರೆ, ಪಂಚ ಹಾಕಿರೋನು ಅಲೋ ಮಾಡಲ್ಲ ನಾವು ಅಂತಂದ್ರು. ಹೇಳಿದ್ದು ಯಾರು? ಸೆಕ್ಯೂರಿಟಿನ? ಹಾಂ, ಸೆಕ್ಯೂರಿಟಿನೇ. ಅವ್ರು ಹೇಳಿದರು ಸರ್ ನೀವು ಬೇಕಂದ್ರೆ ಅಲ್ಲಿ ಸೂಪರ್ವೈಸರ್ ಇದ್ದಾರೆ, ಅವ್ರು ನೀವು ಕೇಳಿ, ಅವ್ರೇನಾರು ಅಲೋ ಮಾಡಂದ್ರೆ ನಾವು ಮಾಡ್ತೀನಿ ಅಂದರು. ಸೊ ಅಲ್ಲಿ ನನ್ನ ಪಕ್ಕಕ್ಕೆ ಸೂಪರ್ವೈಸರ್ ಇದ್ರು, ಅಲ್ಲೇ ಇದ್ರು. ಹೌದಾ ಯಾರಂತ ಹೋಗಿ ಕೇಳಿದೆ ನಾನು. ಅವರು ಇಲ್ಲ, ಪಂಚ ಹಾಕಿದ್ರೆ ನಾವು ಅಲೋ ಮಾಡಲ್ಲ ಅಂತಂದ್ರು. ಆಮೇಲೆ ಇದು ಫಸ್ಟ್ ಟೈಮ್ ಸರ್ ನಾನು ಕೇಳಿದ್ದು, ಪಂಚ ಹಾಕಿದ್ರೆ ಹೆಂಗೆ ಅಲೋ ಮಾಡಲ್ಲ ಅಂತ ನಮಗೂ ಗೊತ್ತಿಲ್ಲ ಇದು. ಅಟ್ಲೀಸ್ಟ್ ಇವ್ರು ಎಲ್ಲಿ ಏನೋ ಎಲ್ಲೋ ಬೋರ್ಡು ಹಾಕಿಲ್ಲ, ಎಲ್ಲೂ ವೆಬ್ಸೈಟಲ್ಲೂ ಎಲ್ಲಿದೆ, ನಾನು ವೆಬ್ಸೈಟಲ್ಲಿ ಚೆಕ್ ಮಾಡೋದಾಗುತ್ತೆ, ಗೊತ್ತಿಲ್ಲ. ಹಂಗೆ ಫಸ್ಟ್ ಶಾಕ್ ಆಯ್ತು ನನಗೂ, ಶಾಕ್ ಆಗಿ. ಆಮೇಲೆ ಹೋಗಿ ಕೇಳಿದೆ, ಅವರು ಬಿಲ್ಕುಲ್ ಹೇಳಿದರು ಇಲ್ಲ ಸರ್ ಬಿಡಲ್ಲ ಅಂತಂದರು. ರಿಕ್ವೆಸ್ಟ್ ಮಾಡ್ಕೊಂಡಿವಿ ಅವ್ರಿಗೆ, ಈ ಸರಿ ಬಂದುಬಿಟ್ಟಿದ್ದೀವಿ ಸರ್, ಈಗ ಅಲ್ಲಿಂದ ದೂರಿಂದ ಬಂದಿದ್ದೀವಿ, ಸಿನಿಮಾ ಟೈಮ್ ಬೇರೆ ಆಗಿದೆ, ನೋಡಬೇಕು ಅಂತ. ಅವರು ಇಲ್ಲ ಸರ್ ಬಿಡೋಕ್ಕಾಗಲ್ಲ, ಈ ಸಿ ಸಿ ಟಿ ವಿ ಎಲ್ಲ ಇದೆ, ಬಿಟ್ಟರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದು ಅಂದರು ಅವರು. ಸೊ ಆಮೇಲೆ ಅದೇ ನನಗೆ ನಮ್ಮ ಫ್ರೆಂಡ್ ಒಬ್ಬನು, ಅವನು ಲಾಸ್ಟ್ ಟೈಮ್ ಅವ್ರ ತಂದೆ ತಾಯಿ ಕರ್ಕೊಂಬಂದಿದ್ದ, ಅವ್ರ ತಂದೆಯವರು ಪಂಚೆ ಹಾಕ್ತಾರೆ. ನಾನು ಅದಕ್ಕೆ ಅವ್ನು ಫೋನ್ ಮಾಡಿ ಕೇಳಿದೆ, ಹಿಂಗೆ ಮಗ ನಿಮ್ಮ ತಂದೆಯವ್ರು ಕರ್ಕೊಂಬಂದಿಲ್ಲ ಬಿಡಲ್ವಾ, ಹಿಂಗೇನ ಬಿಡಲ್ಲ ಅಂತಿದ್ದಾರೆ ಅಂತ. ಅವನೇ ಇಲ್ಲ ಹಂಗೇನಿಲ್ಲಲ್ಲ, ಬಿಡ್ತಾರೆ, ಯಾಕೆ ಬಿಡಲ್ಲ, ಇರೋ ಎಲ್ಲಿ ಯಾವ ಮಾಲ್ ಅಂದ, ಜಿ ಟಿ ಮಾಲ್ ಅಂತ. ಅದೇ ಬರ್ತೀವಿರಿ ಅಂತೇಳಿ ಅವರು ಬಂದರು. ಆಮೇಲೆ ಬಿಟ್ಟಿದ್ರಂತ ಅವ್ರು ಕರ್ಕೊಂಬಂದಿದ್ದಾಗ? ಹಾಂ, ಅವಾಗ ಬಿಟ್ಟಿದ್ರಂತೆ. ಬಟ್ ಅವನು ಅದೇ ಜಿ ಟಿ ಮಾಲ್ ಎಲ್ಲಿ ಹೋಗಿದ್ನೇನೋ ನನಗಷ್ಟು ಇದೇ ಇಲ್ಲ, ಬೇರೆ ಮಾಲ್ಗೆಲ್ಲ, ಹಾಂ ಬೇರೆ ಮಾಲ್ಗೆ ಹೋಗಿದ್ನ ಏನೋ.
ಬಟ್ ಇವ್ರಿಗು ಬಿಲ್ಕುಲ್ ಅಂದ್ರೆ ಇವ್ರು ಹೇಳಿದ್ದು ನಾವು ಬಿಡೋದಿಲ್ಲ ಮಾಲ್ ಇದು ಪಂಚ ಹಾಕಂಬಂದ್ರೆ ಅಂತಂದೇ ಹೇಳಿದ್ದು. ಆಮೇಲೆ ಏನಾಯ್ತು, ನಾನು ಅದೇ ಬಂದಿದ್ವಲ್ಲ 6 ಗಂಟೆ ಬಂದು ಒಂದು 6 ಕಾಲ ಆಯಿತು. ಇಮಿಡಿಯೇಟ್ ಆಗಿ ಹೋಗಕ್ಕೆ ರೆಡಿ ಆಗಿದ್ವಿ ನಾವು, ಹಂಗೆ ಹೋಗೋಣ ಅಂತೇಳಿ ಕೂತಿದ್ವಿ. ಆಮೇಲೆ ಅವ್ರು ಯಾರಿಗೆ ಫೋನ್ ಮಾಡಿದ್ರು ಏನೋ, ಆಮೇಲೆ ಬಂದು ಇಲ್ಲ ಹೋಗಿ ಪರವಾಗಿಲ್ಲ ಒಳಗಡೆ ಹೋಗಿ ಅಂತ ನಮ್ಮನ್ನ ಒಳಗಡೆ ಬಿಟ್ಟರು. ಆಮೇಲೆ ಹೋಗಿ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದು ಇಷ್ಟೆಲ್ಲ ಆದಮೇಲೆ ಒಳಗಡೆ ಬಿಟ್ಟರು. ಹೌದು. ಓಕೆ, ಫಕೀರಪ್ಪನವರೇ ಹೇಗಿದ್ದೀರಾ ಸರ್? ನೆನ್ನೆ 2ನೇ ಸಲ ಬಂದ್ರ ಬೆಂಗಳೂರಿಗೆ? ಹ್ಞೂ ರೀ, 2ನೇ ಸಲ ಬಂದ್ವಿ. ಮೊದಲೊಮ್ಮೆ ಬಂದಿದ್ರಿ? ಮೊದಲು ಒಂದು ಸಲ ಬಂದಿದ್ದೀವಿ ರೀ, ಬಂದು ಹಂಗೆ ಸಿನಿಮಾ ಪರ್ಮ ನೋಡೋಕ್ಕಾಗಲಿಲ್ಲ, ಹಂಗೆ ಮಗನ ಮಾತಾಡಿಸಿ ಒಂದಿನ ಉಳ್ಕೊಂಡು ಹಂಗೆ ಮತ್ತೆ ಊರ ಕಡೆ ಹೋಗಿದ್ವಿ ರೀ. ಈ ಸಲ ಒಂದು 2-3 ದಿನ ಉಳ್ಕೊಳೋದು ಸಮಯ ಬಂತ, ಮತ್ತೆ ಬರ್ರಿಯಪ್ಪ ಹೋಗಿ ಬರೋಣ್ರಿ ಅಂದ ನಡೀಪ್ಪ, ಮತ್ತೆ ಹೋಗೋಣ ನಾವು. ಮತ್ತೆ ಭಾಳ ದಿನ ನೋಡೇ ಅಲ್ಲ ಬೆಂಗಳೂರಾಗ ಪಿಕ್ಚರ್ ನೋಡೋದು, ಅದು ಒಂದು ಮನುಷ್ಯನಿಗೆ ಒಂದು ಖುಷಿ ರೀ, ಹೋಗೋಣ ಅಂತ ಬಂದ್ವಿ. ಅವ್ರು ಬಂದಾಗ ಈ ಪಂಜಿ ಉಟ್ಕೊಂಡ್ರನ್ನ ಕೈ ಬಿಡಂಗಿಲ್ಲ, ನೀನು ನಿಮ್ಮಮ್ಮ ಹೋಗ್ರಿ ಒಳಗಡೆ. ಮತ್ತು ನಾವು ನೋಡ್ರಿ ಹಳ್ಳಿ ಜನ, ನಮಗೇನು ಇಲ್ಲಿದು ಗೊತ್ತಾಗಂಗಿಲ್ಲರಿ, ಮತ್ತು ನೀವು ಹೋಗ್ರಿಪ್ಪ, ನಾನು ಇಲ್ಲೇ ಕುತ್ಕೊಂಡಿರ್ತಾನೆ, ಬಂದಿದ್ದೀವಿ ನೀವಿಬ್ಬರು ನೋಡ್ಬಿರ್ರಿ ಅಂತ ಅನ್ನಕತ್ತಿದ್ರೆ, ಅಷ್ಟೊತ್ತಿಗೆ ನಮ್ಮ ಹುಡುಗ ಅವ್ರ ಫ್ರೆಂಡ್ಗೆ ಅವ್ರಿಗೆ ಫೋನ್ ಮಾಡಿ ಅದನ್ನು ಕೇಳ್ಕೊಂಡ. ಕೇಳ್ಕೊಂಡು ಅವರು ಇದನ್ನೆಲ್ಲ ಹೇಳತ್ತಿಗೆ ಅವನಿಗೆ ಅವರು ಫೋನ್ ಮಾಡಿದ್ರನಲ್ಲ, ಅವರು ಫೋನ್ ಮಾಡಿದ್ರು ಇವ್ರ ಫ್ರೆಂಡ್ಗಳು ಅವರಿಗೆ ಫೋನ್ ಮಾಡಿಂದ ಆಮೇಲೆ ಮತ್ತೆ ನೀವು ಹೋಗ್ರಿ ಅಂತ ಅಂದರೆ ಮತ್ತೆ ನಡೀಪ್ಪ ಹೋಗೋಣ ಅಂತ ಅಂದ ಹೋದ್ರಿ. ಒಳ್ಳೆ ಯಜಮಾನ್ರಿ, ಏನು ಮಾಡ್ತೀರಿ ನೀವು ಊರಲ್ಲಿ? ಬೇಸಾಯ ಮಾಡ್ತಾರೆ. ಹೌದಾ, ಎಷ್ಟಿದೆ ಹೊಲ? ಒಂದು 5 ಎಕರೆ ಹಾಕತ್ತೆ ರೀ. 5 ಎಕರೆ ಹೊಲದಲ್ಲಿ ಬೇಸಾಯ ಮಾಡಿ. ಬೇಸಾಯ ಏನು ಬೆಳಿತೀರಿ ನೀವು? ಜೋಳ, ಹತ್ತಿ, ಮೆಣಸು ಇಂಥವೆಲ್ಲ ಬೆಳಿತಾವೆ ರೀ. ಅದ್ರಾಗ ಮತ್ತು ಮಾಡಾರಿದ್ದಾರೆ ಕಬ್ಬು, ಆಮೇಲೆ ಇವು ಈ ರೇಷ್ಮೆ ಇವನ್ನೆಲ್ಲ ಬೆಳೀತಾರೆ ರೀ ರೈತರಲ್ಲಿ. ಅಂದ್ರೆ ನಮ್ಮವ್ರು ಸ್ವಲ್ಪ ಕೆಲಸ ಮೇಲೆ ಅದಾರೆ, ನಾನು ಒಬ್ಬನ ಇರೋಣ, ಇನ್ನೊಬ್ಬನ ಅದಾನ ಸ್ವಲ್ಪ ಮೇಕೆಗಳು ಅದಾವ ಭಾಳ, ಅವನು ನೋಡ್ಕೊಂತಾನ. ನಾನು ಆಳುಗಳು ಕರ್ಕೊಂಡು ಹೊಲ ಮನೆಯಾಗ ಹೊಲದಾಗ ಕೆಲಸ ಮಾಡಿಸ್ತಾವೆ ರೀ. ಈ ಮಕ್ಕಳನ್ನು ಓದಿಸಿದ್ದು ಎಲ್ಲ ನೀವು ಕೃಷಿ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಅದರಿಂದ ದುಡ್ದು ಓದಿಸಿರೋದು? ಓದಿಸಿದಾರೆ. ಮೇಕೆಗಳದ್ದು ರೀ ಭಾಳ, ಅವನ್ನೆಲ್ಲ ಜೋಪಾನ ಮಾಡ್ಕೊಂತ ಅವ್ರನ್ನ ಕಲಿಸಿದಿವ್ರಿ ಇವರು. ಹಿಂಗಾಗಿ ಒಬ್ಬನು ಇಲ್ಲಿಗೆ ಬಂದ ಚಿಕ್ಕನೇ ಇವನು ಎಲ್ಲರಿಗಂತ. ಈ ಹಿರಿಯರು ಒಂದು 3 ಪೊಲೀಸರು ಅದಾರ ರೀ, ಪೊಲೀಸರಾಗ್ಯಾರ. ಅವ್ರ ಹಿಂದೆ ಒಬ್ಬನ ಇದ ಟೀಚರಲ್ಲ, ಮಾಸ್ತರ್ ಆಗ್ಯಾರ. ಮತ್ತಿವರು ಇಲ್ಲಿಗೆ ಬಂದ್ರ ಮತ್ತು ಹೋಗಿ ಬರೋಣ ನಡಿ ಅಂತಂದು ಮಗ ಒಟ್ಟು ಹೊಲ ನೋಡ್ಕೊಂತ ಕಚ್ಚಿದ್ರೆ ಇನ್ನೊಬ್ಬನು ಊರಗ್ರನೊಬ್ಬನ. ಈಗ ನಿಮ್ಮ ಹೊಲದ ಕಡೆ ನಾವು ಪ್ಯಾಂಟು ಶರ್ಟ್ ಹಾಕೊಂಬಂದ್ರೆ ನೀವು ಬರಬೇಡಿ ಅಂತೀರ ನಮ್ಮನ್ನ? ಅಲ್ರಿ, ನಮಗೆ ರೈತರಿಗೆ ಯಾರು ಬಂದ್ರೂ ಖುಷಿ ರೀ, ನಮಗೆ ಬರ್ರಿಪ್ಪ ನೋಡ್ರಿ ಕುತ್ಕೊಳ್ರಿ, ನಾವು ಇದನ್ನು ಬೆಳಿತೇವೆ ಇದನ್ನು ಮಾಡ್ತೇವೆ ಅಂತ ನಮಗೆ ಒಂದು ಉಮಾಸ ರೀ, ಖುಷಿ ನಿಮ್ಮಂತಾರೆ ಬಂದ್ರೆ. ನಾವು ಯಾಕೆ ಬೇಡ ಅನ್ನಕ್ಕಾಗತ್ರಿ, ಅನ್ನಕ್ಕೆ ಬರುತ್ತೆ ಬೇಡ ಅಂತಂದು ಅನ್ನಕ್ಕೆ ಬರೋದಲ್ಲ. ಯಾಕೆ ಕೇಳಿದೆ ಅಂದರೆ ನೋಡಿ, ಎಂಥ ಸ್ವಚ್ಛ ಮನಸ್ಸು, ಎಂಥ ಶುದ್ಧವಾದ ಮನಸ್ಸು. ಆದರೆ ನಮಗೇನಾಗತ್ತೆ, ನಾವು ಬೆಂಗಳೂರಲ್ಲಿ ಬಂದ ತಕ್ಷಣವೇ ಇವಕ್ಕೆ 2 ಕೋಡ್ ಬಂದುಬಿಡುತ್ತೆ. ಅವು ಬೆಂಗಳೂರಲ್ಲಿದ್ದೀವಿ ನಾವು, ಅಯ್ಯೋ ನಾವು ಏನೋ ಈ ಪ್ರಪಂಚನೇ ಆಡ್ಬಿಡ್ತಿದ್ದೀವಿ ನಾವು ಅಂತ. ಏನು ದುಡ್ಡು ಬಂದರೆ ಎಲ್ಲನೂ ಕೊಂಡ್ಕೊಂಡ್ಬಿಡ್ತೀರಾ? ದುಡ್ಡು ಬಂದರೆ ಎಲ್ಲನೂ ಸಿಕ್ಬಿಡ್ತಾ ನಿಮಗೆ? ನಾನು ಅದಕ್ಕೆ ಕೇಳ್ತಾ ಇದ್ದೆ ನೋಡಿ, ಒಬ್ಬರು ರೈತ ಯಾವತ್ತಿಗೂ ಅವನ ಬಗ್ಗೆ ಸ್ವಂತದ ಬಗ್ಗೆ ಯೋಚನೆ ಮಾಡಲ್ಲ, ನನ್ನ ಮಕ್ಕಳು ನನ್ನ ಮನೆ ಯಾವತ್ತೂ ಯೋಚನೆ ಮಾಡಲ್ಲ. ಅವನು ಬರೀ ಏನು ಮಾಡ್ತಾನೆ ಅಂದರೆ, ಅವನಿಗೆ ಧರ್ಮ ಇರೋದಿಲ್ಲ ರೀ. ರೈತನಿಗೆ ಯಾವತ್ತೂ ಧರ್ಮ ಇಲ್ಲ, ನಾನು ಹಿಂದೂ ನಾನು ಮುಸ್ಲಿಂ ಅನ್ನೋದು ಮಣ್ಣಂಗಟ್ಟಿನೂ ಇಲ್ಲ ಅವನಿಗೆ. ರೈತ ಯಾವತ್ತೂ ನಾನು ಏನು ಬೆಳಿಬೇಕು, ಆ ಬೆಳೆದಿದ್ರಲ್ಲಿ ಎಷ್ಟು ಜನರಿಗೆ ಉಪಯೋಗ ಆಗತ್ತೆ ಅದನ್ನು ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ನಾವು ಅವ್ರು ಬೆಳೆದಿದ್ದನ್ನು ತಿಂದು ಅವ್ರು ಬೆಳೆದಿದ್ರಲ್ಲಿ ಉಂಡು ಕೊನೆಗೆ ನಮ್ಮ ಬುದ್ಧಿನೇ ಸ್ಥಿಮಿತದಲ್ಲಿರೋದಿಲ್ಲ. ಬುದ್ಧಿನೇ ಇರಲ್ಲ ಬಿಡಿ, ಸ್ಥಿಮಿತ ಎಲ್ಲಿಂದ ಬಂತು? ಸಿ ಇಂತಿಂಥವರೆಲ್ಲ ನಮ್ಮ ಬೆಂಗಳೂರಿನಲ್ಲಿ ಅಂದಾಗ ಒಂಥರ ಬೇಸರ ಅನಿಸೋದು, ಒಂಥರ ನಿಜಕ್ಕೂ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ನಿಮ್ಮ ತಂದೆ ತಾಯಿಯರ ವಯಸ್ಸಿನಲ್ಲಿದ್ದಾರೆ ರೀ, ಅವನು ಯಾರವನು, ಜಿ ಟಿ ಮಾಲವನು, ಅದು ಯಾರು ಈ ಕಾನೂನು ಫ್ರೇಮ್ ಮಾಡಿದಂಥವನು,
ಗೊತ್ತಿಲ್ಲ ಅವನು ಯಾವನವನು ಅಂತ. ಮಹಾನುಭಾವ ಜಿ ಟಿ ವರ್ಲ್ಡ್ ಮಾಲ್ ಅಂತ ಇಟ್ಕೊಂಡಿದೆಯಲ್ಲ ಅದಕ್ಕೋಸ್ಕರನ ವರ್ಲ್ಡ್ ಮಾಲ್. ಹೆಂಗೆ ಬರ್ಬೇಕು ಹಂಗಾರೆ ಅಲ್ಲಿಗೆ? ದೇವಸ್ಥಾನಗಳಿಗೆ ಇಲ್ಲ ರೀ ಕೋಡು, ಇಂಥದ್ದೇ ಡ್ರೆಸ್ ಕೋಡ್ ಹಾಕೊಂಬರ್ಬೇಕು ನೀವು ಅಂತ ದೇವಸ್ಥಾನಗಳಿಗೆ ಇಲ್ಲ. ನೀನು ಯಾರು? ನೀನು ನಿನ್ನೇನು ಮಾಲ್ ಇದು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.